ಹಿರೇಕುಚ್ಚು ವಿಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಇವತ್ತಿನ ಡಿಸೈನ್ಗೆ ನಾನಿಲ್ಲಿ ಮೂರು ಥರದ ಬೀಡ್ಸ್ನ ತೊಗೊಂಡಿದ್ದೀನಿ ಲೀಫ್ ಬೀಡ್ ಹಾಗೆಯೇ ಈ ಥರ ಎರಡು ಉದ್ದ ಥರ ಬೀಡ್ಸ್ ಉದ್ದ ಇರೋ ಬೀಡ್ಸ್ನ ತೊಗೊಂಡಿದ್ದೀನಿ ಓಕೆ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ ನೀಡಲ್ ನಂಬರ್ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈ ಎಮ್ ಎಮ್ ಎಂಟೆಳೆ ದಾರ ತೊಗೊಂಡಿದ್ದೀನಿ ನೀವು ಆರು ಎಳೆ ಕೂಡ ತೊಗೋಬೋದು ಥ್ರೆಡ್ನ ಆಲ್ರೆಡಿ ಗಂಟು ಹಾಕಿಟ್ಕೊಂಡಿದ್ದೀನಿ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲೇ ನೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲೇ ಸರಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊಳ್ಳಿ ಇವಾಗ ಕುಚ್ಚಿಗೆ ಅಂತ ನಾನು ಮೂರು ಚೈನ್ ತೊಗೊಳ್ತಾ ಇದ್ದೀನಿ ಮೂರು ಅಥವಾ ನಾಲ್ಕು ತೊಗೋಬೋದು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ತೊಗೊಳ್ತಾ ಇದ್ದೀನಿ ಫೋರ್ ಚೈನ್ಸ್ ಆದಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಫೋರ್ ಚೈನ್ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಟೂ ಚೈನ್ಸ್ ತೊಗೊಳ್ಳಿ ಒನ್ ಟೂ ಟೂ ಚೈನ್ಸ್ ತಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಇವಾಗ ಬೀಡ್ಸ್ನ ತೊಗೋಬೇಕು ಫಸ್ಟು ನಾನು ಈ ಥರದ ಬೀಡ್ಸನ್ನ ತೊಗೊಂಡಿದ್ದೀನಿ ನೀಡಲ್ಗೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಥ್ರೆಡ್ಡಿಗೆ ಈ ರೀತಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಈ ರೀತಿ ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡನ್ನ ಆ್ಯಡ್ ಮಾಡಿದ ಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿದ ಮೇಲೆ ಮತ್ತೆ ನಾವು ಥ್ರೆಡ್ನ ತೆಗೆದು ಇನ್ನೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು ಈ ಥರ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ ಇವಾಗ ನಾನು ಗೋಧಿ ಬೀಡ್ಸ್ ಅಂತಾರಲ್ಲ ಅದರಲ್ಲಿ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಚಿಕ್ಕ ಸೈಜ್ ಆದರೂ ತೊಗೋಬೋದು ಈ ಒಂದು ಬೀಡ್ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ ಇವಾಗ ಥ್ರೆಡ್ಗೆ ಬೀಡ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೀಡ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಇವಾಗ ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಬರಬೇಕು ಈ ರೀತಿ ಬರೋ ಥರ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆ ಈ ರೀತಿ ಬರುತ್ತೆ ಇವಾಗ ಮತ್ತೆ ನಾನು ಸೇಮ್ ಈ ಬೀಡ್ಸ್ನ ಇದ್ದೀನಿ ಇದೇ ಥರ ಇರೋ ಬೀಡ್ಸ್ನ ತೊಗೊಂಡು ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಬೀಡನ್ನ ಇದ್ದೀನಿ ನಾನು ಇವಾಗ ಈ ಥರ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ಡಿಗೆ ಆ್ಯಡ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ಕ್ರಾಸ್ ಆಗಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರೋಶೆ ಇವಾಗ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ ಇವಾಗ ಬಟ್ಟೆನ ಉಲ್ಟ ಮಾಡ್ಕೊಳ್ಳಿ ಬಟ್ಟೆನ ಉಲ್ಟ ಮಾಡಿಕೊಂಡು ಚೈನ್ ತೊಗೋಬೇಕು ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ಸ್ ತೊಗೊಂಡಿದ್ದೀನಿ ಫೈ ಟೈಮ್ಸ್ ಆದಮೇಲೆ ಇವಾಗ ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶನ್ನ ತೊಗೊಳ್ತಾ ಇದ್ದೀನಿ ಇವಾಗ ಮತ್ತೆ ನಾವು ಥ್ರೆಡ್ನ ತೆಗೆದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೆಂಟರಲ್ಲಿ ಈ ಬೀಡ್ ಬರುತ್ತೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಈ ರೀತಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಇವಾಗ ಇವಾಗ ಈ ಎರಡು ಬೀಡ್ ಮಧ್ಯ ಈ ಗ್ಯಾಪಲ್ಲಿ ನೋಡಿ ಇಲ್ಲಿಗೆ ಸಿಂಗಲ್ ಕ್ರೋಶ ಬರಬೇಕು ನೀಡನ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ಈ ಎರಡು ಥ್ರೆಡ್ನೂ ಒಂದು ಮಾಡ್ಕೊಳ್ಳಿ ಬೀಡ್ ಈ ಥರ ಮೇಲ್ಗಡೆ ಬರೋ ಥರ ಮಾಡ್ಕೊಳ್ಳಿ ಈ ಥರ ಇವಾಗ ಫೈ ಚೈನ್ಸ್ ತೊಗೊಳ್ಳಿ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ಸ್ ತಗೊಂಡು ನೆಕ್ಸ್ಟು ಇಲ್ಲಿಗೆ ಬೀಡ್ ಹಾಕೋಕ್ಕೂ ಮುಂಚೆ ಒಂದು ಸಿಂಗಲ್ ಕ್ರೋಷೆ ತಗೊಂಡಿದ್ವಲ್ಲ ಅಲ್ಲಿಗೆ ನೀಟನ್ನು ಈ ರೀತಿ ಹಾಕಿ ಒಂದು ಸಿಂಗಲ್ ಕ್ರೋಷೆ ಇವಾಗ ಟೂ ಚೈನ್ಸ್ ತೊಗೊಳ್ಳಿ ಒನ್ ಟೂ ಈ ಸಿಂಗಲ್ ಕ್ರೋಶೆ ಟೂ ಚೈನ್ಸ್ ಹಾಕಿ ಹಾಕೋಕ್ಕೂ ಮುಂಚೆ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ವಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ ಇವಾಗ ಬಟ್ಟೆನ ಸೀದಾ ಮಾಡಿಕೊಳ್ಳಿ ಬಟ್ಟೆನ ಸೀದಾ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿಂದ ಹಿಂದೆ ಇರೋ ಫೈ ಚೈನ್ಸ್ಗೆ ಕಂಬಗಳನ್ನು ಹಾಕ್ತಾಯಿದ್ದೀನಿ ನೀಡಲ್ ಮೇಲೆ ಸರಿ ಥ್ರೆಡ್ನ ಸುತ್ತಕೊಳ್ಳಿ ಫೈವ್ ಚೈನ್ಗೆ ಈ ರೀತಿ ನೀಡಲನ್ನ ಹಾಕಿ ಥ್ರೆಡ್ನ ತೊಗೋಬೇಕು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ಆಮೇಲೆ ಈ ಎರಡು ಥ್ರೆಡ್ನೂ ಒಂದು ಮಾಡ್ಕೋಬೇಕು ಇದಕ್ಕೆ ಕಂಬ ಅಂತ ಕರೀತಾರೆ ಇದು ಒಂದು ಆಗಿದೆ ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಳ್ಳಿ ಫೈವ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ಆಮೇಲೆ ಈ ಎರಡು ಥ್ರೆಡ್ನೂ ಒಂದು ಮಾಡ್ಕೋಬೇಕು ಟೂ ತ್ರೀ ಫೋರ್ 5, ಸಿಕ್ಸ್ ಸೆವೆನ್ 8, ನೈನ್ ಟೆನ್ ಹತ್ತು ಹಕ್ಕೊಂಡಿದ್ದೀನಿ ಹತ್ತು ಕಂಬಗಳಾದ ಮೇಲೆ ನೆಕ್ಸ್ಟು ಈ ಎರಡು ಬೀಡ್ ಮಧ್ಯೆ ಇಲ್ಲಿಗೆ ನಾನು ನೋಡಿ ಇಲ್ಲಿ ಗ್ಯಾಪ್ ಥರ ಇರುತ್ತೆ ನೀವು ಲಾಕ್ ಮಾಡ್ಕೊಂಡಿರ್ತೀರ ಅಲ್ವಾ ಆ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ಈ ರೀತಿ ಬೀಡ್ ಮೇಲ್ಗಡೆ ಬರುತ್ತೆ ಆರ್ಚ್ ಈ ರೀತಿ ಬರುತ್ತೆ ಒನ್ ಸೈಡ್ ಓಕೆ ಇವಾಗ ನೆಕ್ಸ್ಟ್ ನಾನು ಬೀಡ್ ಹಿಂದೆ ಇರೋ ಥ್ರೆಡ್ ನಾವೇನು ಲಾಕ್ ಮಾಡ್ಕೊಂಡಿರ್ತೀವಲ್ವಾ ಈ ಥ್ರೆಡ್ಡಿಗೆ ಕಂಬಗಳನ್ನು ಹಾಕೋಬೇಕು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಸೇಮ್ ಈ ಒಂದು ಥ್ರೆಡ್ಡಿಗೆ ನೀಡನ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ಮತ್ತೆ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಬೀಡಿಂದ ಇರೋ ಥ್ರೆಡ್ಡಿಗೆ ನೀಡಲ್ಲ ಹಾಕಿ ಥ್ರೆಡ್ನ ತೊಗೊಳ್ಳಿ ಎರಡನ್ನು ಒಂದು ಮಾಡಿ ಈ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ಎರಡು ಮೂರು ನಾಲ್ಕು ಆಯಿತು ಐದು ಕಂಬಗಳನ್ನು ತೊಗೊಂಡಿದ್ದೀನಿ ಇವಾಗ ಥ್ರೆಡ್ನ ತೆಗೆದು ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಈ ರೀತಿ ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ಡಿಗೆ ಹಾಕ್ಕೊಳ್ಳಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ಸೇಮ್ ಥ್ರೆಡ್ಡಿಗೆ ಮತ್ತೆ ಐದು ಕಂಬಗಳನ್ನು ತೊಗೋಬೇಕು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಂಡು ಬೀಡಿಂದ ಇರೋ ಥ್ರೆಡ್ಡಿಗೆ ಕಂಬಗಳನ್ನು ತಗೊಳ್ಳಿ ಒಂದು ಟೂ ತ್ರೀ ಫೋರ್ ಫೈವ್ ಐದು ಕಂಬಗಳಾಗಿದೆ ಇವಾಗ ನಾವಿಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಥರನೇ ಈ ಸೈಡಲ್ಲಿ ಈ ಸೈಡಲ್ಲಿ ನೀವು ಲಾಕ್ ಮಾಡಿಕೊಂಡ್ರಿ ನೋಡಿ ಇಲ್ಲಿ ಥರ ಐದು ಚೈನ್ ತೊಗೊಂಡು ಇಲ್ಲಿ ಗ್ಯಾಪ್ ಕಾಣಿಸುತ್ತೆ ನೋಡಿ ಇಲ್ಲಿಗೆ ನೀಡನ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ಇವಾಗ ಈ ಬೀಡಿಂದಿರೋ ಫೈವ್ ಚೈನ್ಗೆ ಹತ್ತು ಕಂಬಗಳನ್ನು ಹಾಕೋಬೇಕು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಹಿಂದೆ ಇರೋ ಫೈ ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಫೈ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಎರಡನ್ನು ಒಂದು ಮಾಡಿ ಮತ್ತೆ ಎರಡನ್ನು ಒಂದು ಮಾಡಬೇಕು ಎರಡು ಕಂಬಗಳಾಗಿದೆ

ಹತ್ತು ಕಂಬ ಆಗಿದೆ ಈ ಕಡೆ ಕೂಡ ಹತ್ತು ಕಂಬ ತೊಗೊಂಡಿದ್ವಿ ನೀವು ಬೇಕಿದ್ರೆ ಹನ್ನೊಂದು ಕಂಬ ಕೂಡ ತೊಗೋಬೋದು ಈ ಸೈಡ್ ಮಾತ್ರ ಯಾಕಂದರೆ ಇಲ್ಲಿ ಟೂ ಟೂ ಚೈನ್ಸ್ ತೊಗೊಂಡಿದ್ವಿ ಅದ್ರ ಬದಲು ನೀವು ಇನ್ನೊಂದು ಕಂಬ ಕೂಡ ಹಾಕೋಬೋದು ಹನ್ನೊಂದು ಕಂಬ ಕೂಡ ಹಾಕ್ಕೋಬೋದು ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ನೋಡಿಕೊಂಡು ನಿಮಗೆ ಬೇಕು ಅಂದರೆ ಹಾಕೋಬೋದು ಓಕೆ ಸೊ ಇನ್ನೊಂದು ಕಂಬನ ತೊಗೊಳ್ತಾ ಇದ್ದೀನಿ ಹನ್ನೊಂದು ನೀವು ಬೇಕಿದ್ರೆ ಹತ್ತು ಕೂಡ ತೊಗೋಬೋದು ನಾನು ಎರಡು ಕಡೆ ಸಮ ಆಗಲಿ ಅಂತ ಹಣ್ಣನ್ನು ತಗೊಂಡಿದ್ದೀನಿ ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಈ ರೀತಿ ಡಿಸೈನ್ ಬರುತ್ತೆ ಈ ಡಿಸೈನ್ ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಮಾಡಿದರು ಸೊ ಹಾಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೀತಿ ಡಿಸೈನ್ ಬಂದಿದೆ ನೀವು ನೋಡ್ಬೋದು ನೀವು ಬೇಕಿದ್ದರೆ ಇಲ್ಲಿ ಹತ್ತು ಬದಲು ಎಂಟು ಕೂಡ ಹಾಕ್ಬೋದು ಆವಾಗ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಷ ಆದಮೇಲೆ ನಾಲ್ಕು ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಮತ್ತು ಟೂ ಚೈನ್ಸ್ ತೊಗೊಳ್ತಾ ಇದ್ದೀನಿ ಒನ್ ಟೂ ಟೂ ಚೈನ್ಸ್ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಇವಾಗ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಥ್ರೆಡ್ನ ತೆಗೆದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬಿಡ್ ಆ್ಯಡ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮತ್ತು ಇನ್ನೊಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಈ ರೀತಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೂಷ್ ಆದಮೇಲೆ ಮತ್ತೆ ನಾನು ಉದ್ದ ಬೀಡ್ಸ್ನ ಹಾಕ್ತಾ ಇದ್ದೀನಿ ಬೀಡ್ ಲಾಕ್ ಮತ್ತೆ ಇನ್ನೊಂದು ಬೀಡ್ ಬೀಡ್ ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ ಯಾಕಂದರೆ ಆಲ್ರೆಡಿ ತೋರಿಸಿದ್ದೀನಿ ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸ್ಲೋ ಮೋಷನಲ್ಲಿ ವೀಡಿಯೋನ ಸೆಟ್ ಮಾಡಿಕೊಂಡು ನೀವು ನೋಡ್ಬೋದು ಸ್ಲೋ ಸ್ಪೀಡಲ್ಲಿ ಸೆಟ್ ಮಾಡ್ಕೊಳ್ಳಿ ಅಥವಾ ಈ ಆರ್ಚ್ನ ಹೇಗೆ ಹಾಕಿದೆ ಅಂತ ನೀವು ಮತ್ತೆ ನೀವು ನೋಡ್ಬೋದು ಹಿಂದೆ ಹೋಗಿ ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಅಂದರೆ ಈ ರೀತಿ ಕ್ರಾಸ್ ಆಗಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಲಾಕ್ ಮಾಡಿಕೊಳ್ಳಿ ಅಥವಾ ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡಿಕೊಂಡು ಅಷ್ಟರಲ್ಲೂ ಕೂಡ ನೀವು ಲಾಕ್ ಮಾಡ್ಕೋಬೋದು ಲಾಕ್ ಮಾಡ್ಕೊಳ್ಳಿ ಇವಾಗ ಬಟ್ಟೆನ ಉಲ್ಟಾ ಮಾಡ್ಕೋಬೇಕು ಈ ರೀತಿ ಉಲ್ಟಾ ಮಾಡಿಕೊಂಡು ಫೈ ಟೈಮ್ಸ್ ಒನ್ ಟೂ ತ್ರೀ ಫೋರ್ ಫೈ ಫೈ ಟೈಮ್ಸ್ ತಗೊಳ್ಳಿ ಈ ಎರಡು ಬೀಡ್ ಮಧ್ಯ ಲಾಕ್ ಮಾಡ್ಕೋಬೇಕು ಒಂದು ಸಿಂಗಲ್ ಗೋಷೆ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಈ ಬೀಡ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ನೆಕ್ಸ್ಟ್ ಈ ಎರಡು ಬೀಡ್ ಮಧ್ಯ ನೀವು ಈ ಬೀಡ್ನ ಲಾಕ್ ಮಾಡ್ಕೋಬೇಕು ಬೀಡ್ ಮೇಲ್ಗಡೆ ಬರೋ ಥರ ಇದು ಥ್ರೆಡ್ ಏನಿದೆ ನೋಡಿ ಬ್ಯಾಕ್ ಸೈಡ್ ಬರಬೇಕು ಈ ರೀತಿ ನೋಡ್ಕೊಳ್ಳಿ ಈ ರೀತಿ ಥ್ರೆಡ್ ಬರೋ ಥರ ನೋಡಿಕೊಂಡು ಈ ಎರಡು ಬೀಡ್ ಮಧ್ಯ ನೀಡನ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ತೊಗೊಳ್ಳಿ ಆವಾಗ ಬೀಡ್ ಥ್ರೆಡ್ ಹಿಂದ್ಗಡೆನೆ ಬರುತ್ತೆ ಮೇಲ್ಗಡೆ ಬೀಡ್ಸ್ ಮೇಲ್ಗಡೆ ಬರೋದಿಲ್ಲ ಈ ರೀತಿ ಮಾಡ್ಕೋಬೇಕು ಇವಾಗ ಫೈ ಚೈನ್ಸ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ಸ್ ತಗೊಂಡು ಬೀಡ್ ಹಾಕೋಕ್ಕೂ ಮುಂಚೆ ಒಂದು ಸಿಂಗಲ್ ಕ್ರೋಷೆ ತೊಗೊಂಡಿದ್ವಲ್ಲ ಅಲ್ಲಿಗೆ ನೀಟಲ್ನ ಹಾಕಿ ಒಂದು ಸಿಂಗಲ್ ಕ್ರೋಷೆ ಟೂ ಚೈನ್ಸ್ ಒನ್ ಟೂ ಟೂ ಚೈನ್ಸ್ ತೊಗೊಂಡು ನೆಕ್ಸ್ಟು ಟೂ ಚೈನ್ಸ್ ಒಂದು ಸಿಂಗಲ್ ಕ್ರೋಷೆ ಇದೆಯಲ್ಲ ಈ ಸಿಂಗಲ್ ಕ್ರೋಷೆಗೆ ಒಂದು ಸಿಂಗಲ್ ಕ್ರೋಷೆ ಬಟ್ಟೆನ ಸೀದಾ ಮಾಡ್ಕೊಳ್ಳಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಬೀಡ್ ಹಿಂದೆ ಇರೋ ಫೈವ್ ಚೈನ್ಸ್ ಕ್ಯಾಪಿಗೆ ಕಂಬಗಳನ್ನು ತೊಗೋಬೇಕು ಹತ್ತು ಕಂಬಗಳನ್ನು ತೊಗೊಳ್ಳಿ ಹತ್ತು ಕಂಬಗಳನ್ನು ತೊಗೊಳ್ಳಿ ಹತ್ತು ಕಂಬ ಆಗಿದೆ ಇವಾಗ ನೆಕ್ಸ್ಟು ಈ ಎರಡು ಬೀಡ್ಸ್ ಮಧ್ಯ ಮೇಲ್ಗಡೆ ಈ ರೀತಿ ಗ್ಯಾಪ್ ಇರುತ್ತೆ ನೀವು ನೋಡ್ಬೋದು ಬ್ಯಾಕ್ ಸೈಡ್ ಇಂತ್ರ ಲಾಕ್ ಮಾಡ್ಕೊಂಡಿದ್ವಲ್ಲ ಇಲ್ಲಿಗೆ ಹೋಲ್ ಕಾಣಿಸುತ್ತೆ ನೀವು ನೋಡ್ಬೋದು ಅಲ್ಲಿಗೆ ನೀಡಲ್ಲ ಹಾಕಿ ಒಂದು ಸಿಂಗಲ್ ಕ್ರೋಶೆ ಇವಾಗ ಮೇಲೆ ಒಂದು ಸರಿ ತ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ಈ ರೀತಿ ನೀಡಲ್ಲ ಹಾಕಿ ಕಂಬಗಳನ್ನು ತೊಗೋಬೇಕು ಎರಡನ್ನು ಒಂದು ಮಾಡಿ ಮತ್ತೆ ಈ ಎರಡು ಥ್ರೆಡ್ನೂ ಒನ್ ಮಾಡ್ಕೋಬೇಕು ಫಸ್ಟು ಐದು ಕಂಬ ತೊಗೊಳ್ಳಿ ಐದು ಕಂಬ ಆಗಿದೆ ನೋಡ್ಬೋದು ಇಲ್ಲಿ ಲಾಕ್ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಕಂಬ ಆದಮೇಲೆ ಥ್ರೆಡ್ನ ತೆಗೆದು ಒಂದು ಲೀಫ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ ಲೀಫ್ ಬೀಡನ್ನ ತಗೊಂಡು ಥ್ರೆಡ್ಡಿಗೆ ಆ್ಯಡ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಬೀಡಿಂದ ಇರೋ ಥ್ರೆಡ್ಡಿಗೆ ಕಂಬಗಳನ್ನು ತೊಗೊಳ್ಳಿ ಐದು ಕಂಬ ಐದು ಕಂಬಗಳಾಗಿದೆ ನೀವು ನೋಡ್ಬೋದು ಬೀಡಾದ ಮೇಲೆ ಒನ್ ಟೂ ತ್ರೀ ಫೋರ್ ಫೈ ಫೈ ಕಂಬಗಳಾಗಿದೆ ಇವಾಗ ನೆಕ್ಸ್ಟು ಈ ಎರಡು ಬೀಡ್ ಮಧ್ಯ ಇರೋ ಮೇಲ್ಗಡೆ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೈನ್ ಇವಾಗ ನೀಡಲ್ ಮೇಲೆ ಸರಿ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಈ ಬೀಡ್ ಹಿಂದೆ ಇರೋ ಫೈವ್ ಚೈನ್ಗೆ ಕಂಬಗಳನ್ನು ತೊಗೊಳ್ಳಿ ಹತ್ತು ಹನ್ನೊಂದು ತೊಗೊಳ್ತಾ ಇದ್ದೀನಿ ನಾನು ಲಾಸ್ಟ್ ಆಗಿರೋದ್ರಿಂದ ಈ ಸೈಡ್ ಹನ್ನೊಂದು ತೊಗೋಬೇಕು ಈ ಸೈಡ್ ಹತ್ತು ತೊಗೋಬೇಕು ಯಾಕಂದರೆ ಇಲ್ಲಿ ನಾವು ಟೂ ಚೈನ್ಸ್ ತೊಗೊಂಡಿರ್ತೀವಿ ಹನ್ನೊಂದು ಕಂಬಗಳಾಗಿದೆ ಇವಾಗ ನೆಕ್ಸ್ಟು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಇವಾಗ ಮತ್ತೆ ನಾನು ಕುಚ್ಚಿಗೆ ಅಂತ ನಾಲ್ಕು ಚೈನ್ ತೊಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ನಾನಿಲ್ಲಿ ಎರಡೇ ಆರ್ಚ್ ಹಾಕ್ತಾ ಇದ್ದೀನಿ ಎರಡೇ ಡಿಸೈನ್ ಹಾಕ್ತಿರೋದ್ರಿಂದ ಈ ಸಿಂಗಲ್ ಕ್ರೋಶೆ ಆದಮೇಲೆ ಟೂ ಚೈನ್ಸ್ ತೊಗೊಳ್ತಾ ಇದ್ದೀನಿ ಒನ್ ಟು ಟೂ ಚೈನ್ಸ್ ತೊಗೊಂಡು ಥ್ರೆಡ್ನ ಹಿಡ್ದು ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ನೀವು ನೋಡ್ಬೋದು ಈ ರೀತಿ ಡಿಸೈನ್ ಬರುತ್ತೆ ಡಿಸೈನ್ ಕಂಪ್ಲೀಟ್ ಆಗಿದೆ ಕುಚ್ಚು ಕೂಡ ಕಟ್ಟಿದ್ದೀನಿ ಈ ಡಿಸೈನ್ಗೆ ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಈ ಡಿಸೈನ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರ ನಿಮಗೆ ಡಿಸೈನ್ಸ್ ಬೇಕು ಅಂದರೆ ನಿಮಗೆ ಯಾವುದಾದ್ರೂ ಡಿಸೈನ್ಸ್ ಕಲಿಬೇಕು ಅನಿಸಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೀವು ಆ ಒಂದು ಡಿಸೈನ್ ಆ ಪಿಕ್ನ ಕಳಿಸಿದರೆ ನಾನು ಅದನ್ನ ಟ್ರೈ ಮಾಡ್ತೀನಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು